ಎಸ್, ಶ್ರೀಲಂಕಾದ ನ್ಯಾಷನಲ್ ಆಸ್ಪತ್ರೆಯಿಂದ ಖಚಿತ ಮಾಹಿತಿ ಲಭ್ಯ ಆಗಿದೆ. ಕನ್ನಡಿಗರೂ ಕೂಡ ನಿನ್ನೆ ನಡೆದಂತಹ ಸ್ಫೋಟದ ತೀವ್ರತೆಗೆ ಬಲಿಯಾಗಿದ್ದಾರೆ. ಶ್ರೀಲಂಕಾದಲ್ಲಿ ನಿನ್ನೆ ನಡೆದಂತಹ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮೂರು ಚರ್ಚ್ಗಳು ಹಾಗೆ ಶಾಂಗ್ರಿಲಾ ಹೋಟೆಲ್ ಸೇರಿದ ಹಾಗೆ ಮೂರು ಹೋಟೆಲ್ಗಳು, ಐಷಾರಾಮಿ ಹೋಟೆಲ್ಗಳು, ಪ್ರವಾಸಿಗರು ತಂಗುತ್ತಾ ಇದ್ದಂತಹ ಹೋಟೆಲ್ಗಳು. ಶ್ರೀಲಂಕಾ ದ್ವೀಪ ರಾಷ್ಟ್ರ ಆದರೂ ಕೂಡ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವಂತಹ ಒಂದು ಪ್ರವಾಸಿ ತಾಣವೂ ಕೂಡ ಹೌದು ಕೊಲಂಬೋ. ಅದರ ರಾಜಧಾನಿ, ಶ್ರೀಲಂಕಾದ ರಾಜಧಾನಿ, ಸಾಕಷ್ಟು ಜನನಿಬಿಡ ಪ್ರದೇಶ, ಜೊತೆಗೆ ತುಂಬಾ ಈಗ ಒಂದು ಸಮ್ಮರ್ ಇರೋದ್ರಿಂದ ಸಾಕಷ್ಟು ಜನ ಅಲ್ಲಿಗೆ ಪ್ರವಾಸಕ್ಕೆ ತೆರಳಿರುವಂಥದ್ದು. ಇಲ್ಲಿ ಕನ್ನಡಿಗರು ಕೂಡ ಪ್ರವಾಸಕ್ಕೆ ತೆರಳಿದ್ದಾರೆ. ಸೊ ಹಾಗಾಗಿ ಎರಡು ದಿನಗಳ ಹಿಂದೆ ಪ್ರವಾಸಕ್ಕೆ ತೆರಳಿದಂಥ 8 ಕನ್ನಡಿಗರು ನಾಪತ್ತೆ ಆಗಿದ್ದಾರೆ. ಇದರಲ್ಲಿ 3 ಕನ್ನಡಿಗರು ದುರ್ಮರಣಕ್ಕೆ ಈಡಾಗಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ರಿ. ಆ ಒಂದು ಫೋಟೋ ಯಾರ್ಯಾರು ಇದ್ದಾರೆ ಆ ಒಂದು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂತ ದುರ್ಮರಣಕ್ಕೀಡಾದವರಂಥ ಫೋಟೋವನ್ನು TV5 ನಿಮ್ಮ ಮುಂದೆ ತೋರಿಸ್ತಾ ಇದೆ. ಇನ್ನು ನಾಪತ್ತೆಯಾದವರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಇದುವರೆಗೂ ಕೂಡ ಅವರ ಸುಳಿವು ಲಭ್ಯ ಆಗಿಲ್ಲ. ಸೊ ಹಾಗಾಗಿ ಕುಟುಂಬದವರು ಜೊತೆಗೆ ಎಲ್ಲರೂ ಕೂಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 2 ಹಿಂದಷ್ಟೇ, ಅಂದರೆ ನಿನ್ನೆ ಘಟನೆ ನಡೆದಿದೆ, ಮೊನ್ನೆ ಅವರು ಅಲ್ಲಿಗೆ ತೆರಳಿದ್ದಾರೆ. ಸೊ ಹಾಗಾಗಿ ಇದು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಅಂದರೆ ಇದ್ದಕ್ಕಿದ್ದ ಹಾಗೆ ಪ್ರವಾಸದ ಖುಷಿಯಲ್ಲಿ ಮಿಂದೇಳಬೇಕಾದಂಥವರು, ವಾಪಸ್ಸು ಸುರಕ್ಷಿತವಾಗಿ ಬರಬೇಕಾದಂಥವರು ನಿನ್ನೆ ನಡೆದಂತಹ ಘಟನೆಗೆ ಏನಾಗಿದ್ದಾರೆ ಅನ್ನುವಂಥ ಆತಂಕ ಸಾಕಷ್ಟು ಕಾಡ್ತಾ ಇದೆ. ಹನುಮಂತರಾಯಪ್ಪ ಹಾಗೆ ರಂಗಪ್ಪ ಅನ್ನುವಂಥವರು ದುರ್ಮರಣಕ್ಕೀಡಾಗಿದ್ದಾರೆ. ನೋಡ್ತಾ ಇದ್ರೆ ಅವರ ಮನೆಯ ದೃಶ್ಯಗಳನ್ನು ಕೂಡ. ಸೊ ಇಲ್ಲಿ ಏನಾಗಿದ್ದಾರೆ, ಇನ್ನೊಂದು ಕಡೆ JDSನ ಕಾರ್ಯಕರ್ತರು ಕೂಡ ಇದ್ದಾರೆ ನೆಲಮಂಗಲದವರು. ಅದರ ಜೊತೆಗೆ ಏನು ಟಿ ದಾಸರಹಳ್ಳಿ ಹಾಗೆ ಏನು 8 ಅಂತ ಏನು ಹೇಳ್ತೀವಿ ನಾಗಸಂದ್ರ, ಅಲ್ಲಿನ ನಿವಾಸಿಗಳು ಕೂಡ ಶ್ರೀಲಂಕಾದ ಪ್ರವಾಸಕ್ಕೆ ತೆರಳಿರ್ತಾರೆ. ಅವರು ಕೂಡ ಮಿಸ್ ಆಗಿದ್ದಾರೆ. ಇನ್ನೂ ಯಾವುದೇ ಖಚಿತ ಮಾಹಿತಿ ಲಭ್ಯ ಆಗಿಲ್ಲ. ನಿರಂತರ ಸಂಪರ್ಕದಲ್ಲಿದ್ದಾರೆ ಭಾರತದ ಹೈಕಮಿಷನರ್ ಜೊತೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನೇ ತಕ್ಷಣಕ್ಕೆ ಸುಳಿವು ಸಿಕ್ಕಿದ್ರೆ ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಈಗ 7 JDSನ ಕಾರ್ಯಕರ್ತರು ಸೇರಿದಾಗಿ ಹಲವರು ಇದರಲ್ಲಿ ನಾಪತ್ತೆ ಆಗಿದ್ದಾರೆ. ಅವರೇನಾಗಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರಾ, ಗಾಯಗೊಂಡಿದ್ದಾರಾ, ಅಥವಾ ದುರ್ಮರಣಕ್ಕೀಡಾಗಿದ್ದಾರಾ, ಇದು ಸಾಕಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ನೋಡ್ತಾ ಇದ್ರಿ ಪುಟ್ಟರಾಜು, ರಂಗಪ್ಪ, ಹನುಮಂತರಾಯಪ್ಪ ಇವರೆಲ್ಲರೂ ಕೂಡ ಕಳೆದ 20 ಬೆಂಗಳೂರಿನಿಂದ ತೆರಳಿರ್ತಾರೆ. ನಿನ್ನೆ 21 ದುರ್ಘಟನೆ ನಡೆದಿದೆ ಬೆಳಗ್ಗೆ 8:45 ಶ್ರೀಲಂಕಾದ ಕೊಲಂಬೋದಲ್ಲಿ. ಯಾರೂ ಕೂಡ ಈ ಒಂದು ಸ್ಫೋಟವನ್ನು ಊಹಿಸಿರಲಿಲ್ಲ. ಯಾಕೆಂದರೆ LTTE ಉಗ್ರಗಾಮಿಗಳ ಒಂದು ಉಪಟಳವನ್ನು ಹೊರತುಪಡಿಸಿದರೆ ಶ್ರೀಲಂಕಾ ಬಹುತೇಕ ಶಾಂತವಾಗಿತ್ತು. ಆದರೆ ಶ್ರೀಲಂಕಾ ಸರ್ಕಾರ ಕೂಡ ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸಿದೆ. ಇಲ್ಲಿ ಮಾಹಿತಿ ಇದ್ದರೂ ಕೂಡ ಸುಮಾರು 10-15 ಹಿಂದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದರೂ ಕೂಡ ಶ್ರೀಲಂಕಾ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಿದೆ ಅನ್ನುವಂತಹ ಗುರುತರ ಆರೋಪ ಕೂಡ ಶ್ರೀಲಂಕಾ ಸರ್ಕಾರದ ಮೇಲಿದೆ. ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದಂಥ 7 ಪ್ರವಾಸಿಗರ ಪೈಕಿ 5 ದುರ್ಮರಣಕ್ಕೆ ಈಡಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ನಿಜಕ್ಕೂ ಒಂದು ರೀತಿಯ ಅರಗಿಸಿಕೊಳ್ಳಲಾಗದಂತಹ ಘಟನೆ. ಯಾಕೆಂದರೆ ಶ್ರೀಲಂಕಾ ಹತ್ತಿರದ ಒಂದು ಪ್ರವಾಸಿ ತಾಣ. ಸೊ ಭಾರತವನ್ನು ಹೊರತುಪಡಿಸಿದರೆ ದಕ್ಷಿಣದಲ್ಲಿ ಇರುವಂತಹ ಒಂದು ಚಿಕ್ಕದಾದಂತಹ ದ್ವೀಪ ರಾಷ್ಟ್ರ. ಸೊ ರಾಮೇಶ್ವರಂನಿಂದ ನಿಂತು ನೋಡಿದರೆ ಸೊ ಆ ಶ್ರೀಲಂಕಾದ ಒಂದು ಅಪಿಯರೆನ್ಸ್ ಕಾಣುತ್ತೆ. ಸೊ ಅಂತಹ ಒಂದು ಹತ್ತಿರ ಇರುವಂತಹ ಪುಟ್ಟ ದ್ವೀಪ ರಾಷ್ಟ್ರ. ಸೊ ಹಾಗಾಗಿ ಅಲ್ಲಿನ ಬುಡಕಟ್ಟು ಜನಾಂಗ ಆಗಬಹುದು, ಅಲ್ಲಿನ ಸಂಸ್ಕೃತಿ ಆಗ್ಬೋದು, ಎಲ್ಲರನ್ನು ಕೂಡ ಸೂಜಿಗಲ್ಲಿನಿಂದ ಸೆಳೆಯುತ್ತೆ. ಆದರೆ ಇಂತಹ ಒಂದು ದುರ್ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಶ್ರೀಲಂಕಾದಲ್ಲಿ ನಿನ್ನೆ ಸರಣಿ ಬಾಂಬ್ ಸ್ಫೋಟ ನಡೆದಿದೆ. ಯಾವುದೇ ಸಂಘಟನೆಗಳು ಈ ಒಂದು ಹೊಣೆಯನ್ನು ಹೊತ್ಕೊಂಡಿಲ್ಲ ಇದುವರೆಗೂ ಕೂಡ. ಯಾಕೆಂದರೆ ಶ್ರೀಲಂಕಾದಲ್ಲಿ ಉಗ್ರರು ಅಂತಹದ್ದೊಂದು ದ್ವೀಪ ರಾಷ್ಟ್ರದಲ್ಲಿ ಸೇರಿಕೊಂಡಿದ್ದಾರಾ ಅನ್ನುವಂಥ ಅನುಮಾನಗಳು ಕಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಸ್, ಶ್ರೀಲಂಕಾ ಬಾಂಬ್ ಸ್ಫೋಟಕ್ಕೆ 5 ಕನ್ನಡಿಗರು ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ ಆ ಒಂದು ದೃಶ್ಯಗಳನ್ನು ಕೂಡ, ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವರು, ಅದರ ಜೊತೆಗೆ ಕಾಣೆಯಾಗಿರೋರು, ಜೊತೆಗೆ ದುರ್ಮರಣಕ್ಕೆ ಈಡಾಗಿರುವಂಥವ್ರು 5 ಕನ್ನಡಿಗರು ಬಲಿಯಾಗಿದ್ದಾರೆ. ರಜೆಗೆ ಪ್ರವಾಸಕ್ಕೆ ಅಂತ ತೆರಳಿದವರು, ಜೊತೆಗೆ ಎಲೆಕ್ಷನ್ನ ಆ ಒಂದು ಬ್ಯುಸಿಯಿಂದ ಸ್ವಲ್ಪ ತಮ್ಮನ್ನು ತಾವು ಚೇತರಿಸ್ಕೊಳ್ಳೋದಕ್ಕೆ ಒಂದು ಹೊಸ ವಾಯುಗಣಕ್ಕೆ ಹೊಂದ್ಕೊಂಬರಕ್ಕೆ ಹೋಗೋದಂಥವ್ರು ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ ಅಂತ. ನಿಜಕ್ಕೂ ಇದು ವಿಪರ್ಯಾಸವೇ ಸರಿ. ಎಸ್, ನಮ್ಮ ಪ್ರತಿನಿಧಿ ವೆಂಕಟರಾಜು ನೆಲಮಂಗಲದಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೆಂಕಟರಾಜು, ನಿಜಕ್ಕೂ ಈ ಒಂದು ಘಟನೆ ಸಾಕಷ್ಟು ದುಃಖ ತರಿಸುವಂತಹದ್ದು. ಯಾಕೆಂದರೆ
ರಿಲ್ಯಾಕ್ಸ್ಗೆ ಅಂತ ಹೋದಂಥವರು ದುರ್ಮರಣಕ್ಕೀಡಾಗಿದ್ದಾರೆ, ಗಾಯಗೊಂಡಿದ್ದಾರೆ, ಕೆಲವರು ನಾಪತ್ತೆಯಾಗಿದ್ದಾರೆ. ಸೊ ಯಾವ ರೀತಿ ಇದೆ ನೆಲಮಂಗಲದಲ್ಲಿ ಅವರ ಮನೆಯ ಪರಿಸ್ಥಿತಿ, ಏನು ಹೇಳ್ತಾರೆ, ಇನ್ನೂ ಕೂಡ ಆತಂಕದಲ್ಲಿದ್ದಾರೆ ಅವರು ಅಂತ? ಹೌದು, ಅಚ್ಚರ ಸಹ ಏನು ಕುಟುಂಬಸ್ಥರು ಎಲ್ಲರೂ ಕೂಡ ಆತಂಕದಲ್ಲಿ ಸಮಯ ಕಳೆದಿರುವಂತದ್ದು. ಪ್ರಸಾದ್, ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಏನು ವೀರಪ್ಪ ಮೇತ್ರಿ ಆಚರ್ತಾ ಇರುವಂತಹ ವೀರಪ್ಪ ಮೊಯ್ಲಿ ತರ ಕೆಲಸ ಮಾಡಿ ಒಂದು ಚುನಾವಣಾ ದಿಸೆಯಲ್ಲಿ ಒಂದಷ್ಟು ಗಣದಿದ್ರು, ಏನು ಗಣದಿದ್ದ ಹಿನ್ನೆಲೆಯಲ್ಲಿ ಒಂದಷ್ಟು ವಿಶ್ರಾಂತಿ ಆಗುವ ಒಂದು ಸಮಯವನ್ನು ಕಳೆಯುವ ಒಂದು ದೃಷ್ಟಿಯಲ್ಲಿ ಶ್ರೀಲಂಕಾ ಪ್ರವಾಸ ಬಂದಿದ್ರು. ಆದ್ರೆ ದುರದೃಷ್ಟವಶಾತ್ ಏನು ಇವರು ಹೊರಟಿದ್ದಂತ ಸಂದರ್ಭದಲ್ಲೇ ಏನು ಶ್ರೀಲಂಕಾದ ಕೊಲಂಬೋದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಸಂಭವಿಸಿರುವಂತದ್ದು. ಇನ್ನು ಈ ಒಂದು ಘಟನೆಯಲ್ಲಿ ಇವರೇ ಕೂಡ ತಿಳಿಸಿಕೊಂಡು ಒಂದಷ್ಟು 5 ಮಂದಿ ಈಗಾಗಲೇ ಒಂದಷ್ಟು ಖಚಿತ ಮೂಲಗಳ ಪ್ರಕಾರ 5 ಮಂದಿ ಸಾವನ್ನಪ್ಪರ ಬಗ್ಗೆ ಖಚಿತವಾಗ್ತಾ ಇರುವಂತದ್ದು. ಇನ್ನು ಇಬ್ರು ಕೂಡ ಅವ್ರ ಬಗ್ಗೆ ಕೂಡ ಈಗ ಯಾವುದೇ ರೀತಿಯ ಒಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅವರು ಕೂಡ ಒಂದು ಸಾವನ್ನಪ್ಪಿರೋ ಬಗ್ಗೆ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಕುಟುಂಬಸ್ಥರ ಅಕ್ಷರ ಒಂದು ದುಃಖದಲ್ಲಿ ಮುಳುಗ್ತಾ ಇರುವಂತದ್ದು. ಇನ್ನು ಜಿಲ್ಲಾಡಳಿತ ಬಗ್ಗೆ ಈ ಬಗ್ಗೆ ಸಂಪರ್ಕ ಮಾಡಿದಾಗ ಹೌದು ಘಟನೆ ಸಂಭವಿಸಿದೆ, ಈ ಬಗ್ಗೆ ಏನು ಕೇಂದ್ರ ವಿದೇಶಾಂಗ ಇಲಾಖೆಯಿಂದ ಮಾಹಿತಿ ಲಭ್ಯವಾಗುತ್ತದೆ, ಅದುವರೆಗೂ ನಾವು ಖಚಿತವಾಗಿ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಜಿಲ್ಲಾಡಳಿತ ಇರುವಂತದ್ದು. ಇನ್ನು ಅಲ್ಲಿಗೆ ಏನು ಈ ಒಂದು ವಿಷಯ ತಿಳಿದಂತ ಬಳಿಕ ಏನು MLA ಏನು ಯಲಹಂಕ ಶಾಸಕರ ಇರುವಂತಹ ವಿಶ್ವನಾಥ ಸಂಬಂಧಿ ಪುರುಷೋತ್ತಮ ರೆಡ್ಡಿ ಅನ್ನೋರು ಕೂಡ ಈ ಒಂದು ವಿದೇಶ ಪ್ರವಾಸಕ್ಕೆ ತೆರಳಿರ್ತಾರೆ. ಈ ಒಂದು ಆ ಒಂದು ಪ್ರವಾಸದಲ್ಲಿ ಅವರು ಕೂಡ ಒಂದು ಗಾಯಗಳಾಗಿದ್ದು ಈಗ ಸದ್ಯ ಕೊಲಂಬೋದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಏನು ಶಾಸಕರಿಗೆ ಕೂಡ ಒಂದು ಆಸ್ಪತ್ರೆ ವೆಂಕಟರಾಜ್ ಹಾಗೆ ಲೈನ್ ನಲ್ಲಿ ಇರಿ. ಇದೀಗ ಸಂಸದ ವೀರಪ್ಪ ಮೊಯ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ರೀತಿ ದುರ್ಘಟನೆ ನಡೆದಿದೆ ನಿನ್ನೆ ಶ್ರೀಲಂಕಾದಲ್ಲಿ, ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂಪರ್ಕದಲ್ಲಿದ್ದಾರೆ ವಿದೇಶಾಂಗ ಇಲಾಖೆಯ ಜೊತೆ. ಸೊ ತಮ್ಮ ಒಂದು ಏನು ಪ್ರಚಾರದಲ್ಲಿ ಪಾಲ್ಗೊಂಡು ನಂತರ ಎಲೆಕ್ಷನ್ ಮುಗಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೋದಂತವ್ರು ಕೂಡ ಈ ರೀತಿ ಆಗಿದೆ. ಎಲ್ಲರೂ ಕೂಡ ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ದುಡಿದು ಪಾಪ ಪ್ರಾಮಾಣಿಕವಾಗಿ ದುಡಿದು ಆಮೇಲೆ ಬಹುಶಃ ಅಲ್ಲಿ ಆರಾಮಾಗಿ ಅಲ್ಲಿ ಒಂದು ಕೊಲಂಬೋಗೆ ಹೋದ್ರು. ಅದು ಕೊಲಂಬ ಯಾವಾಗಲೂ ಕೂಡ ಸೇಫೆಸ್ಟ್ ಸಿಟಿ, ಅಲ್ಲಿ ಅಟ್ಯಾಕ್ ಆಗಿದ್ದಂದ್ರೆ ಇದು ಅತ್ಯಂತ ದುರಂತ ದೌರ್ಜನ್ಯ ಮತ್ತು ಅತ್ಯಂತ ಕ್ರೂರ ಕೃತ್ಯ ಮಾಡಿದ್ದಾರೆ ಇವರು. ಅದು ಅದನ್ನ ಖಂಡಿತವಾಗಿ ಕೂಡ ನಾವು ಖಂಡಿಸ್ತೇವೆ ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡರು. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು, ಜೊತೆಗೆ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದೀರಿ, ಸಂಸದರಾಗಿದ್ದೀರಿ, ಅಭ್ಯರ್ಥಿ ಕೂಡ ಆಗಿದ್ದೀರಿ, ಯಾವ ಮಾಹಿತಿಯನ್ನ ತರಿಸ್ಕೊಂಡಿದ್ದೀರಿ? ನಿಮ್ಗೆ ಏನಾದರೂ ಇಂಟೆಲಿಜೆನ್ಸ್ ರಿಪೋರ್ಟ್ಸ್? ನಾವು ಬೆಳಿಗ್ಗೆಯಿಂದ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಈಗ ವಿದೇಶಾಂಗ ಸಚಿವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಮತ್ತು ಅಲ್ಲ ಸೆಕ್ರೆಟೇರಿಯೇಟ್ ಅನ್ನು ಕಂಟ್ರೋಲ್ ಮಾಡ್ತೇವೆ, ಅದು ಕೌನ್ಸಿಲ್ ಜನರಲ್ ಕೂಡ ಅಲ್ಲಿ ಯಾರಿದ್ದಾರೆ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಜಾಯಿಂಟ್ ಸೆಕ್ರೆಟರಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಬೆಳಿಗ್ಗಿನಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಡೈರೆಕ್ಟರ್ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಅದೇ ಪ್ರಕಾರ ಸ್ಪಷ್ಟವಾದಂತ ಚಿತ್ರ ಬರ್ತಾ ಇಲ್ಲ, ಬಟ್ ಒಂದು 3-4 ಜನ ಸತ್ತಿದ್ದಾರೆ ಅಂತ ಹೇಳಿ ಕೂಡ ಬಂದಿದೆ. ಇದು ಬಹಳ ದುರಂತ, ಅವರ ಹೆತ್ತವರಿಗೆ ಅವರ ಕುಟುಂಬದವರಿಗೆ ನನ್ನ ಯಾವ ರೀತಿಯಲ್ಲಿ ಸಾಂತ್ವನ ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಬಹಳ ಅತ್ಯಂತ ದೌರ್ಜನ್ಯದ ಅತ್ಯಂತ ಕ್ರೂರ ಕೃತ್ಯವನ್ನ ಈ ಯಾರು ಮಾಡಿದ್ದಾರೆ ಅವರಿಗೆ ಖಚಿತವಾಗಿ ಗೊತ್ತಾಗಿದೆಯಾ ವೀರಪ್ಪ ಮೊಯ್ಲಿ ಅವರು ಯಾರ್ಯಾರು ಈ ಒಂದು ಘಟನೆಯಲ್ಲಿ ನಾಪತ್ತೆ ಆಗಿದ್ದಾರೆ, ದುರ್ಘಟನೆಯಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು, ಅಂದ್ರೆ ಆ ಭಾಗದಲ್ಲಿ ನಿಮ್ಮ ಜೊತೆ ಇದ್ದಂಥವರು ಅದರ ಜೊತೆಗೆ ನೆಲಮಂಗಲದವರು ಯಾರು ಖಚಿತವಾಗಿ ಗೊತ್ತಾಗಿದೆ? ನೆಲಮಂಗಲ ಮತ್ತು ನಮ್ಮ ಯಲಹಂಕದ ಕ್ಷೇತ್ರದಿಂದಲೂ ಕೂಡ ಅನೇಕ ಮಂದಿ ಹೋಗಿದ್ದಾರೆ. ಅದು ಖಚಿತವಾಗಿ ಇನ್ನೂ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ನಾವು ತಿಳ್ಕೊಳ್ತಾ ಇದೀವಿ. ಬಹುಶಃ ಕೆಲವರನ್ನು 3-4 ಜನ ಇದರಲ್ಲಿ ಮರಣವನ್ನಪ್ಪಿದ್ದಾರೆ ಅಂತೇಳಿ ಕೂಡ ಸ್ವಲ್ಪ ವರ್ತಮಾನ ಬರ್ತಾ ಇದೆ, ಆದ್ರೆ ನಾವು ಅದನ್ನ ಖಚಿತವಾಗಿ ತಿಳ್ಕೊಳ್ಳದೆ ಅದನ್ನ ಹೇಳುವಾಗಿಲ್ಲ. ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಯಾಕೆಂದ್ರೆ ನಿನ್ನೆ ನಡೆದಂತ ಘಟನೆ, ಶ್ರೀಲಂಕಾ ಯಾವಾಗ್ಲೂ LTTE ಉಗ್ರರ ಮತ್ತು ತಮಿಳು ಉಗ್ರರ ಒಂದು ವೈರುಧ್ಯವನ್ನು ಎದುರಿಸ್ತಾ ಇತ್ತು, ಆದ್ರೆ ನಿನ್ನೆ ನಡೆದಂತದ್ದು ಶ್ರೀಲಂಕಾ ಕೂಡ ಎಚ್ಚರಿಕೆ ಇತ್ತು ಸರ್ಕಾರಕ್ಕೆ, ಆದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ವಹಿಸ್ತಾ ಅಂತ, ಏನ್ ಹೇಳ್ತೀರಾ ಅದಕ್ಕೆ? ಅದು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಈಗ ಟೂ ಅರ್ಲಿ, ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ತಿಳಿಯಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ರು 15 ದಿನಗಳ ಹಿಂದೆ, ಸೊ ಅದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಎಲ್ಲ ಕಡೆನೂ ಸುದ್ದಿ ಬರ್ತಾ ಇದೆ, ಬರ್ತಾ ಇದೆ, ಅದು ಪತ್ರಿಕೆಯಲ್ಲಿ ಕೂಡ ಬರ್ತಾ ಇದೆ. ನೋಡೋಣ, ಈಗ ಇದು ಟೂ ಅರ್ಲಿ, ಇಷ್ಟು ಬೇಗ ನಾವು ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅದು ಅತ್ಯಂತ ಒಂದು ಅತ್ಯಂತ ಕ್ರೌರ್ಯದ ಅಮಾನವೀಯ ಒಂದು ದೊಡ್ಡ ದುಷ್ಕೃತ್ಯ. ಸರ್, ಒಂದು ಸಪೋರ್ಟಿವ್ ಕಂಟ್ರಿ ಆಗಿ ಭಾರತ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ನೀವು ಮನವಿ ಮಾಡಿಕೊಳ್ತೀರಿ? ಎಸ್, ವೀರಪ್ಪ ಮೊಯ್ಲಿ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ, ಕಡಿತಗೊಂಡಿದೆ. ಎಸ್, ಮಾತಾಡ್ತಾ ಇದ್ರು ಇಷ್ಟೊತ್ತವರೆಗೂ ಕೂಡ ಮಾಜಿ ಕೇಂದ್ರ ಸಚಿವರು ಹಾಗೆ ಹಾಲಿ ಸಂಸದರು ಕೂಡ. ಸೊ ಅಲ್ಲಿನ ಅಂದ್ರೆ ಅವರ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಅವರ ಪರವಾಗಿ ಏನು ಪ್ರಚಾರ ಮಾಡಿದ್ರು, ಅವರು ಕೂಡ
ಇಪ್ಪತ್ತನೇ ತಾರೀಕು ಶ್ರೀಲಂಕಾಗೆ ತೆರಳಿರ್ತಾರೆ, ಅದರಲ್ಲಿ ಕೆಲವರು ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನೂ ಖಚಿತ ಇಲ್ಲ, ಆದ್ದರಿಂದ ಯಾವುದೇ ರೀತಿಯ ಆತಂಕ ಬೇಡ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಖಚಿತ ಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ.